ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ 13 ದಿನದಲ್ಲಿ ಹೆಸರಿಡೋದು ವಾಡಿಕೆ ಕೆಲವೊಮ್ಮೆ ತಿಂಗಳ ಒಳಗಾಗಿ ಮಗುವಿಗೆ ಹೆಸರಿಡ್ತಾರೆ ಆದರೆ ವಿಜಯಪುರ ಜಿಲ್ಲೆಯಲ್ಲಿ 1 ವರ್ಷದ ನಂತರ ಹೆಸರಿಡ್ತಾರೆ ಇದಕ್ಕೆ ಕಾರಣ ಹೋಳಿ ಹಬ್ಬ ವಿಜಯಪುರ ಜಿಲ್ಲೆಯ ಬಹುತೇಕ ತಾಂಡಾಗಳಲ್ಲಿ ವಿಶೇಷ ಸಂಪ್ರದಾಯ ಬೆಳೆದು ಬಂದಿದೆ ಇಲ್ಲಿ ಹುಟ್ಟುವ ಗಂಡು ಮಕ್ಕಳಿಗೆ ವರ್ಷಕ್ಕೊಮ್ಮೆ ಮಾತ್ರ ಹೆಸರು ಇಡುತ್ತಾರೆ ಬಣ್ಣದ ಹಬ್ಬ ಕಳೆದ ನಂತರ ಹುಟ್ಟುವ ಮಕ್ಕಳಿಗೆ ಇಲ್ಲಿ ವರ್ಷ ಪೂರ್ತಿ ಹೆಸರನ್ನೇ ಇಡೋದಿಲ್ಲ ಬದಲಿಗೆ ಪ್ರತಿ ವರ್ಷ ಬರುವ ಹೋಳಿ ಹುಣ್ಣಿಮೆ ಬಳಿಕ ನಡೆಯುವ ಬಣ್ಣದ ಹಬ್ಬದ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಸರಿಡುವ ಕಾರ್ಯ ಮಾಡಲಾಗುತ್ತೆ ಗಂಡು ಮಗುವಿಗೆ ನಾಮಕರಣ ಮಾಡುವ ಮುಂಚೆ ಮಗುವಿನ ತಲೆಗೆ ಕೆಂಪು ಬಟ್ಟೆ ಕಟ್ಟಿ ತಾಂಡಾದ ಹಿರಿಯರ ಸಮಕ್ಷಮ ಹೆಸರಿಡಲಾಗುತ್ತೆ ತಾಂಡಾದಲ್ಲಿ ವರ್ಷ ಪೂರ್ತಿ ಹೆಸರಿಡದ ಮಕ್ಕಳಿಗೆ ನಾಮಕರಣ ಕಾರ್ಯ ಮುಗಿದ ಬಳಿಕ ಹಬ್ಬ ಆಚರಣೆ ಮಾಡಲಾಗುತ್ತೆ ಹಬ್ಬದ ನಂತರ ಜನಿಸಿದ ಮಕ್ಕಳ ಹೆಸರಿಡುವುದು ಮುಂದಿನ ವರ್ಷದ ಬಣ್ಣದ ಹಬ್ಬದ ದಿನವೇ ಕೆಂಪು ಅರ್ಬಿ ಕಟ್ಟಿ ಧೂಂಡ ಮಾಡ್ತೀವಿ ಈಗ ಬೆಳಗಾನ ಹಾಡ ಹಾಡಿ ಪೂರೆ ಮಾಡಿವ್ರಿ ಗಂಡ ಮಗ ಹುಟ್ಟುತ್ತಾರ ನೋಡ್ರಿ ಅವರ ಫಂಕ್ಷನ್ ಯಾರು ಮಾಡ್ಕೋತ ಬಂದಾರ ಹಿಂದಿನ ಅವರು ಅವರೇ ಮಾಡ್ತಾರೆ ಈ ಲಂಬಾಣಿ ಜನ ದೇಶದ ಯಾವುದೇ ಮೂಲೆಯಲ್ಲಿ ಜೀವನೋಪಾಯಕ್ಕೆ ಹೋಗಿದ್ರೂ ಪ್ರತಿ ವರ್ಷ ತಾಂಡಾಗೆ ಬಂದು ಹುಟ್ಟಿದ ಮಕ್ಕಳಿಗೆ ನಾಮಕರಣ ಮಾಡ್ಕೊಂಡು ಹೋಗೋದು ವಿಶೇಷ ಇಂತಹ ಆಧುನಿಕ ಕಾಲದಲ್ಲೂ ಲಂಬಾಣಿ ತಾಣಗಳಲ್ಲಿ ವೈಶಿಷ್ಟ್ಯಪೂರ್ಣ ಆಚರಣೆಗಳಿರುವುದು ವಿಶೇಷ ಗುರುರಾಜ್ ವಿಜಯಪುರ ನ್ಯೂಸ್ 18